ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇರುವಂಥದ್ದು. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆದಿತ್ಯ L1 ಸ್ಯಾಟಲೈಟನ್ನು ನಮ್ಮ ಇಸ್ರೋದವರು ಸಕ್ಸಸ್ಫುಲ್ ಆಗಿ ಈ PSLV C57 ವೆಹಿಕಲ್ನ ಮುಖಾಂತರ ಲಾಂಚ್ ಮಾಡಿದ್ದಾರೆ. ಈ ಸ್ಯಾಟಲೈಟ್ ಸುಮಾರು 125 ದಿನ ಟ್ರಾವೆಲ್ ಮಾಡುತ್ತೆ, ಸುಮಾರು 15 ಲಕ್ಷ ಕಿಲೋಮೀಟರ್ ಟ್ರಾವೆಲ್ ಮಾಡುತ್ತೆ. ಆಮೇಲೆ ಸೂರ್ಯನ ಬಗ್ಗೆ ಕೆಲವೊಂದು ಅಧ್ಯಯನವನ್ನು ಮಾಡುತ್ತೆ. ಚಂದ್ರ ಆಯಿತು, ಮಂಗಳಗ್ರಹ ಆಯಿತು, ಇದೀಗ ಸೂರ್ಯ, ನೆಕ್ಸ್ಟ್ ಏನಂತ ಗೊತ್ತಿಲ್ಲ. ಕ್ರೇಜಿಗರು, ಇಸ್ರೋ ಮಾತ್ರ ಹೆವಿ ಫಾಸ್ಟ್ ಆಗಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಡಿಸ್ನಿ ಹಾಟ್ಸ್ಟಾರ್ನಲ್ಲಿ ನೀವೀಗ ಫ್ರೀಯಾಗಿ ಏಷ್ಯಾ ಕಪ್ಪನ್ನು ನೋಡ್ಬೋದು. ಭಯ ಬಿದ್ದುಬಿಟ್ರು ನಂಗನ್ನಿಸ್ದಂಗೆ ಪಕ್ಕ ಡಿಸ್ನಿ ಹಾಟ್ಸ್ಟಾರ್ ಅವರು. ಜಿಯೋ ಸಿನಿಮಾ ನೆಕ್ಸ್ಟ್ ಲೆವೆಲ್ ಹೋಯಿತು. IPLನ ಅವ್ರು ತೊಗೊಂಡ್ಮೇಲೆ ಬ್ರಾಡ್ಕಾಸ್ಟಿಂಗ್ ರೈಟ್ಸನ್ನು ಫ್ರೀಯಾಗಿ ಕೊಟ್ಬಿಟ್ರ. ಸೊ ಏನಾಯಿತು, ಡಿಸ್ನಿ ಹಾಟ್ಸ್ಟಾರ್ ಇಂದು ಸಬ್ಸ್ಕ್ರಿಪ್ಷನ್ ಬೇಸ್ ಹೆವಿ ಅಂದರೆ ಹೆವಿ ಡೌನ್ ಆಗೋಯಿತು. ಸೊ ಈಗ ಏಷ್ಯಾ ಕಪ್ಪನ್ನು ಫ್ರೀಯಾಗಿ ಸ್ಟ್ರೀಮ್ ಮಾಡ್ತಾ ಇದ್ದಾರೆ. ನೀವು ನಿಮ್ಮ ಫೋನಲ್ಲಿ ಫ್ರೀಯಾಗಿ ಏಷ್ಯಾ ಕಪ್ಪನ್ನ ನೋಡ್ಬೋದು. ನಿನ್ನೆ ಏನು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇತ್ತು, ಅದು ನೋಡಿರ್ತೀರ. ಸೊ ನೆಕ್ಸ್ಟು ಏಷ್ಯಾ ಕಪ್ ಎಲ್ಲದನ್ನು ಫ್ರೀಯಾಗಿ ನೋಡ್ಬೋದು. ಕ್ರೇಜಿ ಗುರಿಯಪ್ಪ, ಎಲ್ಲ ಜಿಯೋ ಎಫೆಕ್ಟು ಆಯಿತಾ. ಜಿಯೋ ಬಂದು ಆ ಕಡೆ ಏರ್ಟೆಲ್ಲು ಐಡಿಯಾ ಅವ್ರನ್ನೆಲ್ಲ ಡೌನ್ ಮಾಡ್ತು. ಸೊ ಹಂಗೇ ಈ ಕಡೆ OTT ಹಂಗೆ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಜಿಯೋದವ್ರು ಏನು ಜಿಯೋ ಏರ್ಫೈಬರ್ನ ಲಾಂಚ್ ಮಾಡಿದ್ರು, ಅದು September 19 ಲಾಂಚ್ ಆಗ್ತಾ ಇದೆ. ಸೊ ನಾನು ಮೋಸ್ಟ್ಲಿ ಇದನ್ನು ಆರ್ಡ್ರ್ ಮಾಡಿ ಪರ್ಚೇಸ್ ಮಾಡಿ ಅದ್ರ ಬಗ್ಗೆ ವೀಡಿಯೋ ಕೂಡ ಪಕ್ಕ ಮಾಡ್ತೀನಿ, ಹೆಂಗಿರುತ್ತೆ 5G ಸ್ಪೀಡು. ನಂತರ ಜಿಯೋ ಫೈಬರು ಇದೆ, ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿ ನೋಡೋಣ ಆಯಿತಾ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ನಮ್ಮ ಭಾರತ ಇನ್ನೊಂದು ಹೊಸ ರೆಕಾರ್ಡನ್ನು ಮಾಡಿದೆ UPI ಆಯಿತಾ. ಇದೇ ಮೊದಲ ಬಾರಿಗೆ ಆಗಸ್ಟ್ ತಿಂಗಳಲ್ಲಿ ಲಿಟ್ರಲಿ 10 ಬಿಲಿಯನ್ ಟ್ರಾನ್ಸಾಕ್ಷನ್ನ ಮಾಡಿರುವಂಥದ್ದು. 10 ಬಿಲಿಯನ್ ಟ್ರಾನ್ಸಾಕ್ಷನ್ ಅಂದರೆ ಯೋಚನೆ ಮಾಡ್ಕೊಳ್ಳಿ, 1 ಬಿಲಿಯನ್ ಅಂತ ಅಂದರೆ 100 ಕೋಟಿ. 1000 ಕೋಟಿ ಟ್ರಾನ್ಸಾಕ್ಷನ್ಗಳು ಒಂದು ತಿಂಗಳಲ್ಲಾಗಿದೆ ಅಂತಂದರೆ ಯೋಚನೆ ಮಾಡ್ಕೊಳ್ಳಿ. ಕ್ರೇಜಿ ಗುರು, ಎಷ್ಟು ಆನ್ಲೈನ್ ಆಗ್ತಾ ಇದೆ ಅಂತ ಅಂದರೆ ಈಗಂತೂ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ರೀಸೆಂಟಾಗಿ ಬಂದಿರುವಂಥ ಸ್ಟ್ಯಾಟಿಸ್ಟಿಕ್ಸ್ನ ಪ್ರಕಾರ ಜಗತ್ತಿನಲ್ಲಿ ಯಾವ ದೇಶ ಅತಿ ಹೆಚ್ಚು ಸ್ಮಾರ್ಟ್ಫೋನ್ ಯೂಸರ್ಸ್ನ ಹೊಂದಿದೆ ಅಂತ ಒಂದು ಸ್ಟ್ಯಾಟಿಸ್ಟಿಕ್ ಬಂದಿದೆ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಚೈನಾ ಮೊದಲನೇ ಸ್ಥಾನದಲ್ಲಿರುವಂಥದ್ದು, ಸುಮಾರು 97 ಕೋಟಿ ಜನ ಸ್ಮಾರ್ಟ್ಫೋನನ್ನು ಯೂಸ್ ಮಾಡ್ತಾರೆ ಚೈನಾದಲ್ಲಿ. ನಮ್ಮ ಭಾರತದಲ್ಲಿ ಸುಮಾರು 65 ಕೋಟಿ ಜನ ಯೂಸ್ ಮಾಡ್ತಾರೆ ಅಂತ. ಎಷ್ಟು ಸ್ಟ್ಯಾಟಿಸ್ಟಿಕ್ಸ್ ನಿಜ ಅಂತ ಗೊತ್ತಿಲ್ಲ, ನಂಗೆ ಅನ್ನಿಸ್ತಂಗೆ 65 ಕೋಟಿಗಿಂತ ಜಾಸ್ತಿ ಜನ ನಮ್ಮ ದೇಶದಲ್ಲಿ ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಾರೆ ರೀಸೆಂಟಾಗಿ ಅಂತ ಕಾಣುತ್ತೆ. ನೆಕ್ಸ್ಟು ಅಮೇರಿಕಾ ಇರುವಂಥದ್ದು 27 ಕೋಟಿ, ನಂತರ ಇಂಡೋನೇಷ್ಯಾ 18 ಕೋಟಿ ತೋರಿಸ್ತಾ ಇದ್ದೀನಿ ಲಿಸ್ಟ್ ನಮಗೆ. ಕ್ರೇಜಿ ಗುರು, ನಮ್ಮ ಭಾರತ ನೆಕ್ಸ್ಟ್ ಪಕ್ಕ ಒಂದಲ್ಲ ಒಂದಿನ No. 1 ಸ್ಥಾನಕ್ಕಂತೂ ಹೋಗೇ ಹೋಗುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಕಳೆದ ಟೆಕ್ ನ್ಯೂಸಲ್ಲೂ ಕೂಡ ಹೇಳಿದ್ದೆ ಫ್ರೀ ಫೈರ್ ವಾಪಸ್ ಬರಬಹುದು ಅಂತ. ಸೊ ಇದೀಗ ಫೈನಲಿ ಫ್ರೀ ಫೈರ್ ವಾಪಸ್ ಬಂದಿದೆ. ಅದು ಹೆಂಗೆ ವಾಪಸ್ ಕೊಟ್ಬಿಟ್ರು ಅಂತ ಗೊತ್ತಿಲ್ಲ. ಒಟ್ಟಿಗೆ ಏನೇನೋ ಚೇಂಜಸ್ಸನ್ನು ಮಾಡಿರ್ತಾರೆ. ಎಲ್ಲ ಡಾಟಾ ಇಂಡಿಯಾದಲ್ಲಿ ಸ್ಟೋರ್ ಮಾಡ್ತಾ ಇದ್ದೀವಿ, ಎಲ್ಲ ಗೈಡ್ಲೈನ್ಸ್ದು ಫಾಲೋ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಫ್ರೀ ಫೈರನ್ನು ಮತ್ತೊಮ್ಮೆ ವಾಪಸ್ ತೊಗೊಂಬಂದಿದ್ದಾರೆ. ಏನೋ MS Dhoni ಕ್ಯಾರೆಕ್ಟರ್ ಕೂಡ ಇದೆಯಂತೆ ಫ್ರೀ ಫೈರ್ಲೀಗ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಯೂಟ್ಯೂಬ್ ಪ್ರೀಮಿಯಂ ರೀತಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಪೇಯ್ಡ್ ಪ್ಲ್ಯಾನ್ನ ತೊಗೊಂಬರ್ತಾರಂತೆ ಆಯಿತಾ. ಸೊ ಆ ಪ್ಲ್ಯಾನ್ ತೊಗೊಂಡ್ರೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಯಾವುದೇ ಅಡ್ವರ್ಟೈಸ್ಮೆಂಟು ಬರುವುದಿಲ್ಲವಂತೆ. ಸೊ ಇದು ಬಂತು ಅಂತ ಅಂದರೆ ಫೇಸ್ಬುಕ್ನಲ್ಲಿ ಬೇಜಾನ್, ಈಗಂತೂ ಹೆವಿ ಆ್ಯಡ್ಸ್ ಬರ್ತಾ ಇದೆ. ಸೊ ತೊಗೊಂಡ್ರಿ ಅಂತ ಅಂದರೆ ಯಾವುದೇ ಅಡ್ವರ್ಟೈಸ್ಮೆಂಟ್ ಇರುವುದಿಲ್ಲ. ಮೋಸ್ಟ್ಲಿ 150 ರೂಪಾಯಿ ಇರುತ್ತೆ ಪ್ರತಿ ತಿಂಗಳಿಗೆ ನಂಗೆ ಅನ್ನಿಸ್ದಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಸ್ಯಾಮ್ಸಂಗ್ ಅವರು ಒಂದು ಹೊಸ ಸೀರೀಸನ್ನು ಲಾಂಚ್ ಮಾಡ್ತಾರಂತ ಆಯಿತಾ. ಸ್ಯಾಮ್ಸಂಗ್ W ಸೀರೀಸ್ ಇದ್ಯಾವ್ದು ಗುರು W ಸೀರೀಸ್ ಅಂತ ಅನ್ಕೊಬೋದು ನೀವು. ಫ್ಲಿಪ್ಪು ಫೋಲ್ಡಿಗೆ W ಸೀರೀಸನ್ನು ತೊಗೊಂಬರ್ತಾರಂತೆ. ಮೋಸ್ಟ್ಲಿ ಅಫೋರ್ಡಬಲ್ ಸೆಗ್ಮೆಂಟಲ್ಲಿ ಫ್ಲಿಪ್ಪು ಫೋಲ್ಡನ್ನು ಲಾಂಚ್ ಮಾಡೋದಕ್ಕೆ ನಂಗೆ ಅನ್ನಿಸ್ದಂಗೆ ಈ W ಸೀರೀಸ್ ಬರಬಹುದು. September 15 ಲಾಂಚ್ ಮಾಡ್ತಾರಂತೆ. ಏನು ಮಾಡ್ತಾರಂತೆ ಗೊತ್ತಿಲ್ಲ ಆಯಿತಾ. ಅಂದರೆ ರೀಬ್ರ್ಯಾಂಡ್ ಮಾಡ್ತಾ ಇದ್ದಾರೆ ಅಥವಾ ಅಫೋರ್ಡಬಲ್ ಲಾಂಚ್ ಮಾಡ್ತಾರೆ, ಲಾಂಚ್ ಆದಮೇಲೆ ಗೊತ್ತಾಗಬೇಕು. ಒಟ್ಟಿಗೆ W ಸೀರೀಸ್ ಫೋಲ್ಡಬಲ್ ಅಂತೂ ಸ್ಯಾಮ್ಸಂಗ್ ಕಡೆಯಿಂದ ಬರ್ತಾ ಇದ್ದೀನಿ. ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಇನ್ಸ್ಟಾಗ್ರಾಮ್ ಅವರು ಸದ್ಯಕ್ಕೆ ಅವರ ರೀಲನ್ನು 1.5 ನಿಮಿಷಕ್ಕೆ ಮ್ಯಾಕ್ಸಿಮಮ್ ಕೊಟ್ಟಿದ್ದಾರೆ. ನೀವು ರೀಲ್ ಮಾಡಿದ್ರೆ 90 ಸೆಕೆಂಡು, ಅಂದರೆ 1.5 ನಿಮಿಷ ರೀಲ್ ಮಾಡ್ಬೋದು. ನೆಕ್ಸ್ಟು 10 ನಿಮಿಷ ಮಾಡ್ತಾರಂತೆ. ಯೂಟ್ಯೂಬಿಗೆ ಟಕ್ಕರ್ ಕೊಡೋಕ್ಕೆ ಮೋಸ್ಟ್ಲಿ ಇದನ್ನು ಮಾಡ್ತವ್ರೆ ಅಂತ ಕಾಣುತ್ತೆ. ಸೊ ಯೂಟ್ಯೂಬ್ನಲ್ಲಿ 10 ನಿಮಿಷ ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡ್ಬೋದು. ನೆಕ್ಸ್ಟು ನಾವೆಲ್ಲ ಯೂಟ್ಯೂಬ್ ವೀಡಿಯೋನ ತೆಗೆದುಬಿಟ್ಟು ಹಾಕ್ಬೋದು ಹಂಗಾರೆ ನೆಕ್ಸ್ಟ್ ಹಂಗಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ರೀಸೆಂಟಾಗಿ ಬಂದಿರುವಂಥ ವಾಟ್ಸಪ್ ಬೀಟಾ ಅಪ್ಡೇಟ್ನ ಪ್ರಕಾರ ಯೂಸರ್ ಇಂಟರ್ಫೇಸು ವಾಟ್ಸಪ್ಪಿಂದು ಆಲ್ಮೋಸ್ಟ್ ಫುಲ್ ಚೇಂಜ್ ಆಗ್ತಾ ಇದೆ ಆಯಿತಾ. ಬಾಟಮ್ ಏನು ಅಷ್ಟೊಂದು ಚೇಂಜ್ ಆಗ್ತಿಲ್ಲ, ಒಂದು ಬಾರ್ ಇದ್ದೇ ಇರುತ್ತೆ ಬಾಟಮಲ್ಲಿ. ಮೇಲ್ಗಡೆ ಫುಲ್ಲು ಚೇಂಜ್ ಮಾಡ್ತಾ ಇದ್ದಾರೆ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆಯಿತಾ. ಮೇಲ್ಗಡೆ ಕೆಲವೊಂದು ಹೊಸ ಹೊಸ ಈ ವಾಟ್ಸಪ್ ಲೋಗೋ, ಕ್ಯಾಮ್ರಾ ಐಕಾನು ಎಲ್ಲ ಡಿಫ್ರೆಂಟಾಗಿ ಮಾಡಿದ್ದಾರೆ. ಯೂಸರ್ ಇಂಟರ್ಫೇಸ್ ಆಲ್ಮೋಸ್ಟ್ ಫುಲ್ ಚೇಂಜ್ ಆಗ್ತದೆ ಅಂತಲೇ ಅನ್ಬೋದು ಆಯಿತಾ, ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಟೆಕ್ನೋದವರು ಒಂದು ಕಾನ್ಸೆಪ್ಟ್ ಫೋನನ್ನು ರಿವೀಲ್ ಮಾಡಿರುವಂಥದ್ದು. ರೋಲಬಲ್ ಕಾನ್ಸೆಪ್ಟ್ ಫೋನ್ ಆಯಿತಾ. ಸೊ ಟೆಕ್ನೋ ಫ್ಯಾಂಟಮ್ ಅಲ್ಟಿಮೇಟ್
ರೋಲಬಲ್ ಸ್ಮಾರ್ಟ್ ಫೋನ್ ಅಂತ ಆಯಿತಾ. ಸೊ ಅದು ನಾನು ನಿಮಗೆ ತೋರಿಸ್ತಿದ್ದೀನಿ ಕೆಲವೊಂದು ಫೋಟೋಸನ್ನು. ಫೋನು ಸ್ಲೈಡ್ ಆಗುತ್ತೆ, ಅಂದರೆ ಒಂದು ನಾರ್ಮಲ್ ಫೋನಿಂದ ಟ್ಯಾಬ್ಲೆಟ್ ರೀತಿ ರೋಲ್ ಆಗ್ಬಿಟ್ಟು ಕನ್ವರ್ಟ್ ಆಗುತ್ತೆ ಆಯಿತಾ. ಬೆಂಕಿ ಇದೆ ಲುಕ್ ಮಾತ್ರ. ನಂಗೆ ಅನ್ನಿಸ್ದಂಗೆ ಇದು ಪ್ರೋಟೋಟೈಪ್ ಮಾಡಿದಾರ ಅಥವಾ ಬರೀ 3D ರೆಂಡರ ಏನಂತ ಗೊತ್ತಿಲ್ಲ. ಒಟ್ಟಿಗೆ ಮೋಸ್ಟ್ಲಿ ಲಾಂಚ್ ಮಾಡಿದ್ರು ಮಾಡ್ತಾರೆ, ಹೇಳೋಕ್ಕಾಗಲ್ಲ. ಟೆಕ್ನೋದವರಂತೂ, ಟೆಕ್ನೋ ಇನ್ಫಿನಿಕ್ಸ್ ಅವರಂತೂ ಹೆವಿ ಇನೋವೇಟಿವ್ ಆಗಿದ್ದಾರೆ ರೀಸೆಂಟ್ ಡೇಸಲ್ಲಿ. ಇನ್ನು ಇವತ್ತಿನ ಕೊನೆಯ ಟೆಕ್ ನ್ಯೂಸ್ ಬಂದುಬಿಟ್ಟು ಹಾನರ್ ಕಡೆಯಿಂದ ಆಯಿತಾ. ಹಾನರ್ ಅವರು ಗ್ಲೋಬಲ್ ಆಗಿ, ನಮ್ಮ ಭಾರತದಲ್ಲಲ್ಲ, ನಮ್ಮ ಭಾರತದಲ್ಲಿ ಮತ್ತೆ ಬರ್ತಾಯಿದ್ರೆ ಇದು ನಮ್ಮ ಭಾರತದಲ್ಲೂ ಕೂಡ ಲಾಂಚ್ ಆದರೂ ಆಗ್ಬೋದು. ಹಾನರ್ ವಿ ಪರ್ಸ್ ಅಂತ ಒಂದು ಫೋನ್ ಲಾಂಚ್ ಮಾಡಿದ್ದಾರೆ ಆಯಿತಾ. ವಿ ಪರ್ಸ್ ಅಂತ ಇದು ನೋಡೋದಕ್ಕೊಂದು ರೀತಿ ಪರ್ಸ್ ಅಂದರೆ ನಿಮ್ಮ ಫೋನ್ ನಾರ್ಮಲ್ ಫೋನು, ಎರಡು ಕಡೆ ಡಿಸ್ಪ್ಲೇ ಇರುತ್ತೆ, ಫೋಲ್ಡಬಲ್ ಫೋನು. ನಿಮಗೆ ಹಿಂಜ್ ಕೊಟ್ಟಿರ್ತಾರೆ ಒಂದು, ನೀವು ಬೆಲ್ಟ್ ಹಾಕೊಬೋದು ಅದಕ್ಕೆ. ಹುಡುಗಿರು ಬೆಲ್ಟ್ ಹಾಕೊಂಬಿಟ್ಟು ಕುತ್ತಿಗೆಗೆ ಪರ್ಸ್ ರೀತಿಯೇ ತಗೊಬೋದು. ಅದು ವಾಲ್ಪೇಪರು ಕೂಡ ಪರ್ಸ್ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಚೇಂಜ್ ಆಗುತ್ತೆ. ನಿಮ್ಗೆ ಹಾಕಿರೋಂಥ ಬಟ್ಟೆ ಕಲರ್ಗೆ ಚೇಂಜ್ ಮಾಡ್ಕೋಬೋದಂತೆ. ಏನೇನೋ ಮಾಡ್ತಾರೆ ಕೂಡ ಜಾತ್ರೆನ ಒಟ್ಟಿಗೆ. ಯಪ್ಪ ಗುರು, ಒಟ್ಟಿಗೆ ನೋಡ್ತಾ ಇದ್ದೀರಾ, ತೋರಿಸ್ತಾ ಇದ್ದೀನಿ, ಯುನೀಕ್ ಆಗಿದೆ ಒಟ್ಟಿಗೆ. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ನಿಮಗೆ ಈ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಳಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳು, ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.